ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಶಾಸ್ತ್ರಿಗಳೇ ಈ ದಿನ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಈ ದಿವಸ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರೆ ಯಾವ ರೀತಿಯ ಫಲ ತಂದು ಕೊಡ್ತಾನೆ ಅದನ್ನು ನಾವು ಈ ದಿವಸ ಗಮನಿಸೋಣ ಲಗ್ನೇಶೆ ಅಷ್ಟಮಗೆ ಜಾತೋ ರೋಗಿ ಕ್ರೋಧಿ ದ್ಯೂತಿ ಚೋರ ಅಂತ ಹೇಳುತ್ತೆ ಅವನು ರೋಗಿಯಾಗಿರ್ತಾನೆ ಅಷ್ಟಮ ಸ್ಥಾನ ಅದು ಆಯುಷ್ಯ ಸ್ಥಾನವೂ ಹೌದು ಲಗ್ನಾಧಿಪತಿ ಉದಾಹರಣೆಗೆ ಇದನ್ನೇ ಗಮನಿಸ್ಕೊಳ್ಳೋದಾದರೆ ಸ್ಥಾನದ ಅಧಿಪತಿ ಗುರು ಗುರು ಅಷ್ಟಮದಲ್ಲಿದ್ದಾನೆ ಅದು ಶತ್ರು ಕ್ಷೇತ್ರ ಬೇರೆ ಹೀಗಿದ್ದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತೊಡಕಾಗುತ್ತೆ ಕ್ರೋಧ ಬಹಳ ಬೇಗ ಕ್ರೋಧಿಗಳಾಗ್ತಾರೆ ಸಿಟ್ಟು ಬಂತಕ್ಕಂಥದ್ದು ಅಂತ ಭಾಳ ಬೇಗ ಸಿ ಸಾಮಾನ್ಯ ಜಾತಕದಲ್ಲಿ ಕಳಿಸ್ತೀರಲ್ಲ ನೀವು ಯಾಕೋ ಕೋಪ ಮಾಡ್ಕೊಳ್ತಾನೆ ಯಾಕೋ ಕೋಪ ಮಾಡ್ಕೊಳ್ತಾನೆ ಕೋಪ ಸ್ವಭಾವ ಜಾಸ್ತಿ ಇದೆ ಇದು ಅಷ್ಟಮೋ ಮತ್ತು ದ್ವಿತೀಯವೂ ಕೆಲವೊಮ್ಮೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ಇದು ಒಂದು ತೊಡಕು ಆಮೇಲೆ ದ್ಯೂತಿ ವ್ಯಸನಗಳಲ್ಲಿ ದ್ಯೂತ ಅಂದರೆ ಜೂಜು ಅಂತ ಬೇಡದೇ ಇರತಕ್ಕಂಥ ಹಿ ಇಂತಹ ಕುದುರೆ ಬಾಲಗಳಿಗೆ ಹಣವನ್ನು ತೊಡಗಿಸ್ತಕ್ಕಂಥದ್ದು ಅದು ಅದು ಮೂಲಕ ಏನು ಎಲ್ಲವೂ ನಾಶವಾಗಿಬಿಡತ್ತೆ ಆ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ ಈ ರೀತಿಯ ಒಂದು ಲಕ್ಷಣ ಇದ್ದರೆ ಅದು ದುಸ್ಥಾನವಾಗಿರಬೇಕು ಸಹಜವಾಗಿ ಅಷ್ಟಮ ದುಸ್ಥಾನವೇ ಅದು ವಿರೋಧ ಗ್ರಹವಾಗಿದ್ದರೆ ಲಗ್ನಕ್ಕೆ ಬಹಳ ವಿರೋಧಿಯಾಗಿದ್ದರೆ ಇನ್ನೂ ಹೆಚ್ಚಿನ ತೊಡಕು ಅನ್ನೋದನ್ನು ಸೂಚಿಸುತ್ತೆ ಉದಾಹರಣೆಗೆ ಕನ್ಯಾ ಲಗ್ನಕ್ಕೆ ಕನ್ಯಾ ಲಗ್ನಕ್ಕೆ ಅಷ್ಟಮ ಸ್ಥಾನದಲ್ಲಿ ಲಗ್ನಾಧಿಪತಿ ಇದ್ದುಬಿಟ್ರೆ ಕಷ್ಟವಾಗಿಬಿಡುತ್ತೆ ಬುದ್ಧಿ ಕೆಟ್ಟ ಹೋಗುತ್ತೆ ಕೆಟ್ಟವರ ಸಹವಾಸ ಉಂಟಾಗ್ಬಿಡುತ್ತೆ ಮಹಾಕ್ರೋಧ ಉಂಟಾಗುತ್ತೆ ಲೋಕದಲ್ಲಿ ನಿಂದನೆಗೆ ಗುರಿಯಾಗ್ತಾರೆ ಈ ರೀತಿ ಅದು ಹೆಚ್ಚು ಕಡಿಮೆ ಎಲ್ಲವೂ ಹಾಗೆ ಆಗಿಬಿಡುತ್ತೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಇಂತಹ ಸಂದರ್ಭಗಳಲ್ಲಿ ನಾವು ಆ ಗ್ರಹದ ಆರಾಧನೆಯನ್ನು ತತ್ಸಂಬಧವಾದ ದೇವತಾ ಉಪಾಸನೆಗಳನ್ನು ಮಾಡೋದರಿಂದ ಒಂದು ಆ ಪ್ರಮಾದಗಳಿಂದ ಹೊರಬರಲಿಕ್ಕೆ ಅವಕಾಶ ಇರ್ತದೆ ಸರಿ ಶಾಸ್ತ್ರಿಗಳೇ ಜಾತಕದಲ್ಲಿ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಮುಂದಿನ ಸಂದೇಶಗಳನ್ನು ನೋಡೋಣ ಮೇಘರಾಜ್ ಅವರು ತೀರ್ಥಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ನಾಲ್ಕು ಸಮಯ ಎಂಟು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಪಿಯುಸಿ ವಾಣಿಜ್ಯದಲ್ಲಿ ಸ್ವಲ್ಪ ತೊಡಕಾಗಿದೆ ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮೇಘರಾಜ್ ಅವರ ಪ್ರಶ್ನೆ ಅದು ವಾಣಿಜ್ಯ ತೆಗೆದುಕೊಂಡಿದ್ದಾರೆ ಕಾಮರ್ಸ್ ತಗೊಂಡ್ಬಿಟ್ಟಿದ್ದೀರಾ ತಾವು ನೋಡೋಣ ಜಾತಕದಲ್ಲಿ ಬಲ ಹೇಗಿದೆ ನೋಡೋಣ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಶುಕ್ರ ಲಗ್ನದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ ಅಲ್ಲಿ ಧನಾಧಿಪತಿ ಚಂದ್ರನಿದ್ದಾನೆ ಮತ್ತು ಗುರು ಯುಕ್ತನಾಗಿ ಕರ್ಮಾಧಿಪತಿ ಜೊತೆಗೆ ಹೀಗಾಗಿ ನೀವು ಈ ವಾಣಿಜ್ಯಕ್ಕಿಂತ ನೀವು ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಿತ್ತು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡಿ ಇನ್ನೂ ಕಾಲ ಮಿಂಚಿಲ್ಲ ಒಂದು ಕ್ಷಣ ಅದನ್ನು ಬಿಟ್ಟು ನೀವು ಈ ಕಡೆ ಬಂದು ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೆಷಲ್ ಕೋರ್ಸ್ಗಳನ್ನು ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ ಅಥವಾ ಫುಡ್ ರಿಲೇಟೆಡ್ ಯಾಕೆಂದರೆ ಚಂದ್ರ ಗುರು ಒಟ್ಟಾಯಿದಾಗ ಅನ್ನ ಸಮೃದ್ಧತೆ ಉಂಟಾಗುತ್ತೆ ಹೀಗಾಗಿ ಫುಡ್ ಅಂದರೆ ನಾವು ಯಾವುದನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಾಧ್ಯತೆ ಆ ಆ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ನಿಮಗೂ ಸುಲಭವಾಗುತ್ತೆ ಕೆಲ ಒಬ್ಬೊಬ್ಬರಿಗೆ ಒಂದೊಂದು ರಂಗದಲ್ಲಿ ಶಕ್ತಿ ಇರ್ತದೆ ಆ ರಂಗ ಯಾವುದು ಅಂತ ಗುರುತಿಸ್ಕೊಳ್ಬೇಕು ಅಷ್ಟೇ ಗುರುತಿಸ್ಕೊಂಡು ಬಿಟ್ಟರೆ ಆಮೇಲೆ ಅದು ಆ ಜೀವನದ ಹಾದಿ ಭಾಳ ಸುಲಭವಾಗಿಬಿಡುತ್ತೆ ಹೀಗಾಗಿ ನೀವು ಈ ಈ ವಾಣಿಜ್ಯವನ್ನು ಪಕ್ಕಕ್ಕಿಟ್ಟು ಯಾಕೆಂದರೆ ಬುಧನಿಗೆ ಬಲವಿಲ್ಲ ಬುಧ ಮತ್ತು ಗುರು ತುಂಬ ಚೆನ್ನಾಗಿರಬೇಕು ವಾ ಈ ಏನು ವಾಣಿಜ್ಯ ಕ್ಷೇತ್ರದಲ್ಲಿ ಬೆಳಗಬೇಕಾದ್ರೆ ಗುರು ಪರವಾಗಿಲ್ಲ ಆದರೆ ಚಂದ್ರ ಯುಕ್ತನಾಗಿರೋದ್ರಿಂದ ಕೃಷಿ ತುಂಬ ಚೆನ್ನಾಗಾಗುತ್ತೆ ಹಾಲು ಹೈನು ಇತ್ಯಾದಿಗಳು ಚೆನ್ನಾಗಾಗುತ್ತೆ ಈ ತುಂಬ ಮುಖ್ಯವಾದದ್ದು ಅಂತಂದರೆ ವಾಟರಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸುಗಳು ಅದರದ್ದೇ ಮ್ಯಾನೇಜ್ಮೆಂಟ್ ಇದೆ ಹೀಗಾಗಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ಆ ಒಂದು ಫೀಲ್ಡ್ ನಿಮಗೆ ತುಂಬ ಚೆನ್ನಾಗುತ್ತೆ ಹೀಗೆ ಪ್ರಯತ್ನ ಮಾಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಹೀಗಾಗಿ ನಿಮ್ಮ ಕ್ಷೇತ್ರ ಬದಲಾವಣೆ ಮಾಡಿಕೊಂಡ್ರೆ ಜೀವನ ಕೂಡ ಉನ್ನತಕ್ಕೆ ಬದಲಾಗುತ್ತೆ ಒಳ್ಳೆಯದಾಗಲಿ ತಮಗೆ ಸರಿ ಇನ್ನು ಮಮತಾ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಐದು ಸಾವಿರದ ಒಂಬೈನೂರ ಎಂಬತ್ತೆರಡು ಸಮಯ ನಾಲ್ಕರಿಂದ ನಾಲ್ಕು ಮೂವತ್ತು ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ಸ್ವಂತ ಮನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮಮತಾ ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ತಿಳಿಸಬೇಕಾಗಿದೆ ಮತ್ತು ವೃತ್ತಿ ಸಂಬಂಧಿ ತಿಳಿಸಬೇಕಾಗಿದೆ ವೃತ್ತಿ ಗಮನಿಸೋಣ ನೋಡಿ ತಮ್ಮದು ಕನ್ಯಾಲಗ್ನವಾಗಿದೆ ಕರ್ಮಾಧಿಪತಿ ಆತ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು ನಿಮಗೆ ಶುಕ್ರನಿಂದ ಏರ್ಪಾಡಾಗ್ತಕ್ಕಂಥ ಮಾಲವೀಯ ಯೋಗ ಇದೆ ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ ಸೌಖ್ಯತೆ ಏರ್ಪಾಡು ಮಾಡ್ತಕ್ಕಂಥ ಒಂದು ಒಂದು ಫಲ ಅದು ಈಗ ತಮಗೆ ನಡೀತಾ ಇರ್ತಕ್ಕಂಥದ್ದು ಕುಜ ದಶೆಯಲ್ಲಿ ಈಗ ಬುಧನ ಒಂದು ಭಕ್ತಿ ನಡೀತಾ ಇದೆ ಅನುಕೂಲ ಇದೆ ಮಾರ್ಚ್ವರೆಗೆ ಬಲ ಇದೆ ಯೋಚನೆ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಿನಿಂದ ಭಾಗ್ಯಾಧಿಪತಿ ಕಾಲ ಪ್ರಾರಂಭವಾಗುತ್ತೆ ತುಂಬ ಚ ಜೀವನ ಮೇಲೆ ಹಂತಕ್ಕೆ ಹೋಗುತ್ತೆ ಯಾವುದು ನೀವು ಅಪೇಕ್ಷೆ ಮಾಡ್ತಾ ಇದ್ದೀರು ಗೃಹ ನಿರ್ಮಾಣ ಇತ್ಯಾದಿ ಎಲ್ಲದಕ್ಕೆ ಒಂದು ದಾರಿಯಾಗುತ್ತೆ ಹತ್ತಿರ ಕೂಡ ಆಗಸ್ಟ್ ನಂತರದಲ್ಲಿ ಒಳ್ಳೆಯದಾಗಲಿ ಅಮ್ಮನವ್ರು ಪ್ರಾರ್ಥನೆ ಮಾಡಿ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಹೆಚ್ಚಿನ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಒಳ್ಳೆಯದಾಗಲಿ ಸರಿ ಸರಿ ಇನ್ನು ಚರಣ್ ಅವರು ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ಒಂಬತ್ತು ಗಂಟೆ ಹತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಚಂದ್ರನಾಗಿದ್ದಾನೆ ಚಂದ್ರ ನಿಮ್ಮ ಜಾತಕದಲ್ಲಿ ಪಕ್ಷದ ಬಲಹೀನತೆ ಅವನಿಗೆ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಹೇಳುತ್ತೆ ಚಂದ್ರನಿಗೆ ಬ ಸಪ್ತಮಾಧಿಪತಿ ಚಂದ್ರನಾಗಿದ್ದರೆ ಯಾವುದೇ ಭಾವ ಆಗಿರಲಿ ಆ ಭಾವಾಧಿಪತಿ ಚಂದ್ರನಾಗಿದ್ದರೆ ಅವನಿಗೆ ಪಕ್ಷದ ಬಲ ಚೆನ್ನಾಗಿರಬೇಕು ಇಲ್ಲಿ ಸಪ್ತಮಾಧಿಪತಿ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಬಲಹೀನನಾಗಿ ಷಷ್ಠದಲ್ಲಿ ಬೇರೆ ಇದ್ದಾನೆ ದುಸ್ಥಾನದಲ್ಲಿ ಬೇರೆ ಹೀಗಾಗಿ ಕಲತ್ರನಾಥ ಆ ವಿವಾಹ ಏರ್ಪಾಡು ಮಾಡಿಕೊಡ್ತಕ್ಕಂಥ ಅಧಿಪತಿ ಮಹಾಧೀಶ ಚಂದ್ರ ಬಲಹೀನನಾಗಿರೋ ಕಾರಣದಿಂದ ಆಗ ತೊಡಕಿದೆ ಮತ್ತು ಲಗ್ನದಿಂದ ದ್ವಿತೀಯದಲ್ಲಿ ಕುಜನಿದ್ದಾನೆ ಹೀಗಾಗಿ ಕುಜ ಚಂದ್ರ ಎರಡು ಗ್ರಹಗಳ ಒಂದು ಶಾಂತಿ ತಮಗೆ ಬೇಕು ಗ್ರಹ ಶಾಂತಿಯನ್ನು ಮಾಡಿಸಿ ಪ್ರಾರ್ಥನೆ ಮಾಡಿ ಆ ಗ್ರಹಗಳಲ್ಲಿ ಸಂಕಲ್ಪ ಈಡೇ ಈಡಿರಲಿ ಅಂತ ಪ್ರಾರ್ಥನೆ ಶ್ರದ್ಧೆಯಿಂದ ಮಾಡಿ ಅದು ನಿಮಗೆ ಸಹಾಯ ಮಾಡುತ್ತೆ ಸಾಧ್ಯವಾದರೆ ನೀವು ಈ ತೊಡಕಿನ ಹೊರತಾಗಿ ತೊಡಕಿನ ನಿವಾರಣೆ ಮಾಡಿಕೊಂಡ ನಂತರದಲ್ಲಿ ಸಿದ್ಧಿಗಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದು ನಿಮಗೆ ಸಹಾಯ ಮಾಡುತ್ತೆ ಸಹಾಯ ಮಾಡಲಿ ಅನುಕೂಲ ಆಗಲಿ ತಮಗೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಶ್ವೇತಾ ಹಿರೇಮಠ ಅವರು ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಒಂದು ಸಮಯ ನಾಲ್ಕು ನಿಮಿಷ ಸಂಜೆ ಅವರ ಪ್ರಶ್ನೆ ವ್ಯಾಪಾರ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿ ಶ್ವೇತಾ ಹಿರೇಮಠ ನಿಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಲಗ್ನ ಬಹಳ ಒಳ್ಳೆಯದು ಅದರಲ್ಲಿ ಏನು ಸಂಶಯ ಇಲ್ಲ ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ಅಂತಂದರೆ ನೀವು ಕುಜನಿಗೆ ಸಂಬಂಧಿಸಿರ್ತಕ್ಕಂಥ ಅಂದರೆ ಧಾತು ಲೋಹ ಹಾಗೂ ಅಗ್ನಿ ಸಂಬಂಧಿ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಸ್ ಯಂತ್ರೋಪಕರಣಗಳಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಕ್ಷೇತ್ರ ಅಗ್ನಿಗೆ ಸಂಬಂಧಿಸಿರ್ತಕ್ಕಂಥ ಸ್ಪಾರ್ಕಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳನ್ನು ನೀವು ವ್ಯವಹಾರವನ್ನಾಗಿ ತೊಗೊಳ್ಬಹುದು ತುಂಬ ಚೆನ್ನಾಗಾಗುತ್ತೆ ಬಲ ಇದೆ ಲಾಭ ಇರ್ತದೆ ನಂತರದಲ್ಲಿ ಈ ವಿವಾಹ ಸಂಬಂಧಿಸಿದ ಹಾಗೆ ರವಿ ಶನಿ ಬುಧ ಈ ಮೂರೂ ಗ್ರಹಗಳ ಶಾಂತಿ ಮಾತ್ರ ಬೇಕು ಗ್ರಹಶಾಂತಿಯಿಂದ ನಿಮ್ಮ ಒಂದು ತೊಡಕು ನಿವಾರಣೆಯಾಗುತ್ತೆ ಗ್ರಹಶಾಂತಿ ಮಾಡಿಸಿ ನಂತರದಲ್ಲಿ ಪ್ರಯತ್ನ ಮಾಡೋದು ಮಾಂಗಲ್ಯ ಸ್ಥಾನದಲ್ಲಿ ರಾಹು ಶುಕ್ರರು ಇದ್ದಾರೆ ರಾಹು ಪೂರ್ವಕವಾಗಿ ಶಾಂತಿ ಮಾಡಿಸೋದ್ರಿಂದ ಗ್ರಹಪೂರ್ವಕವ ಶಾಂತಿ ನವಗ್ರಹಗಳಿಗೆ ಶಾಂತಿ ಆಗುತ್ತಲ್ಲಿ ವಿಶೇಷವಾಗಿ ಶನಿ ರವಿ ಬುಧ ಇದು ರವಿ ಸಪ್ತಮದಲ್ಲಿದ್ದರೆ ಸಾಮಾನ್ಯವಾಗಿ ಹೆಚ್ಚಿನ ಅಂಶ ಹೆಚ್ಚಿನ ಪಾಲು ಸ್ವಲ್ಪ ಮಟ್ಟಿಗೆ ಬಿಸಿ ಆಗಿಬಿಡುತ್ತೆ ಆ ಭಾವದಿಂದ ತೊಂದರೆಯನ್ನು ಅನುಭವಿಸಬೇಕಾದ ಬರಬಹುದು ಆ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ಗ್ರಹಶಾಂತಿ ಏನು ದಾದಾತ್ಮ್ಯತೆಯಿಂದ ಮಾಡಿಸಿ ಒಳ್ಳೆಯದಾಗಲಿ ತಮಗೆ ಗ್ರಹ ದೋಷ ನಿವಾರಣೆ ನಂತರದಲ್ಲಿ ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಹಾಗೆ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್